ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಎರಡು ಪಾಠಗಳಲ್ಲಿ ಮಹರ್ಷಿ ವಚನ ಪಾಲನಂ ಎಂಬತಕ್ಕಂಥ ಪಾಠವನ್ನು ಎರಡು ಭಾಗವನ್ನು ಮಾಡಿದ್ವಿ. ಈಗ ನೋಡಿ, ಮಹರ್ಷಿ ವಚನ ಪಾಲನಂ ಅಂತ ಇದರ ಮೂಲ ಗ್ರಂಥ ಚಂಪೂರಾಮಾಯಣಂ. ಚಂಪೂರಾಮಾಯಣವನ್ನು ಬರೆದಿರ್ತಕ್ಕಂಥದ್ದು ಭೋಜ ಮಹಾರಾಜ. ಈ ಚಂಪೂರಾಮಾಯಣದ ಬಾಲಕಾಂಡದಿಂದ ಆಯ್ದುಕೊಂಡಿರ್ತಕ್ಕಂಥ ಈ ಭಾಗ, ಇದನ್ನು ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದ್ದೆ. ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬರ್ತಾರೆ. ಬಂದು ತಾನು ಒಂದು ಯಜ್ಞವನ್ನು ಮಾಡ್ತಾ ಇದ್ದೇನೆ, ಅಹಂ ಯಜ್ಞಂ ಏಕಂ ಕುರುವನ್ ಅಸ್ಮಿ, ರಾಕ್ಷಸಾಹ ಯಜ್ಞಸ್ಯ ವಿಘ್ನಂ ಉತ್ಪಾದಯಂತಿ, ಅತಃ ರಾಮಂ ಪ್ರೇಷಯತು ಸಹ ಲಕ್ಷ್ಮಣೇನ ತಥಾ ಧನುಷ್ ಸಹಾಯಕೇನ ಲಕ್ಷ್ಮಣೇನ ಸಹ ರಾಮಂ ಯಜ್ಞರಕ್ಷಣಾರ್ಥಂ ಪ್ರೇಷಯತು ಇತಿ ಪ್ರಾರ್ಥನಾಂ ಕರೋತಿ. ಆ ಮಾತು ದಶರಥನಿಗೆ ಕರ್ಣಪರುಷವಾಗಿರುತ್ತೆ, ಕಿವಿಗೆ ಕೇಳೋದಕ್ಕೆ ಅಷ್ಟು ಕಷ್ಟವಾಗಿರುತ್ತೆ. ಆದರೆ ಕಳಿಸ್ದೆ ವಿಧಿ ಇಲ್ಲ. ಆಗ ಕುಲಪುರೋಹಿತರಾಗಿರ್ತಕ್ಕಂಥ ವಸಿಷ್ಠರು, ಕಳಿಸ್ಕೊಡು, ಏನು ತೊಂದರೆ ಇಲ್ಲ ಅಂಥೇಳಿ, ನಿರ್ಯಾತು ಧಾನಾಂ ವಸುಧಾಂ ವಿಧಾತುಂ ನಿರ್ಯಾತು ರಾಮ ಸಹಲಕ್ಷ್ಮಣೇನ ಅಂತ ಕಳಿಸ್ಕೊಡ್ತಾರೆ. ಹಾಗೆ ಕಳಿಸ್ಕೊಡ್ತಾ ಇರಬೇಕಾದ್ರೆ ಹೋಗ್ತಾ ದಾರಿಯಲ್ಲಿ ರಾಮನಿಗೆ ಎರಡು ಮಂತ್ರಗಳನ್ನು ಉಪದೇಶ ಮಾಡ್ತಾರೆ, ಎರಡು ವಿದ್ಯೆಗಳನ್ನು. ಏಕಸ್ಯಾಹ ವಿದ್ಯಾಯಾಹ ನಾಮ ಬಲ ಇತಿ, ಇನ್ನೊಂದರ ಹೆಸರು ಅತಿಬಲ. ಬಲೇನ ತಪಸಾಂ ಲಬ್ಧೆ ಬಲೇತ್ಯತಿಬಲೇತಿ ಚ ವಿದ್ಯೇತೆ ಮೈ ಕಾಕುತ್ಸ್ಥ ವಿದ್ಯೇತೆ ವಿತರಾಮಿತೆ ಅಂತ. ಎರಡು ವಿದ್ಯೆಗಳನ್ನು ನಿನಗೆ ಕಲಿಸ್ಕೊಡ್ತಾ ಇದ್ದೀನಿ, ಅದರಿಂದ ನಿನಗೆ ಯುದ್ಧದಲ್ಲಿ ಶತ್ರುವಿನ ಬಾಣ ಅಥವಾ ಶತ್ರುವಿನ ಆಯುಧದಿಂದ ಆಗ್ತಕ್ಕಂತಹ ಗಾಯಗಳು ಗೊತ್ತಾಗೋದಿಲ್ಲ, ಮತ್ತು ನಿನಗೆ ಹೆಚ್ಚು ತೊಂದರೆ ಆಗೋಲ್ಲ, ಮತ್ತು ಹಸಿವು ಬಾಯಾರಿಕೆಗಳಾಗಲ್ಲ, ಮತ್ತು ಅತಿಬಲದಿಂದಾಗಿ ಶತ್ರುವಿನಲ್ಲಿರ್ತಕ್ಕಂತಹ ಅವನ ದೈಹಿಕವಾಗಿರ್ತಕ್ಕಂಥದ್ದು, ಅವನ ಮನಸ್ಸು, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷಗಳು ಬೇಗ ಗೊತ್ತಾಗುತ್ತೆ, ಹಾಗೆ ನಿನ್ನದು ಗೊತ್ತಾಗಲ್ಲ. ಈ ಥರದಲ್ಲಿ ಮುಂದೆ ನಿನಗೆ ರಾಕ್ಷಸ ಸಂಹಾರದಲ್ಲಿ ಎಲ್ಲ ಕಡೆಗೂ ಕೂಡ ಉಪಯೋಗವಾಗ್ತಕ್ಕಂತಹ ಈ ಎರಡು ವಿದ್ಯೆಗಳನ್ನು ಕಲಿಸ್ಕೊಡ್ತೀನಿ. ಆ ಪದ್ಯಕ್ಕೆ ನಾವು ನಿಲ್ಲಿಸಿದ್ವಿ. ಬಲೇನ ತಪಸಾಂ ಲಬ್ಧೆ ಬಲೇತ್ಯತಿ ಬಲೇತಿ ಚ ವಿದ್ಯೇತೆ ಮೈ ಕಾಕುತ್ಸ್ಥ ವಿದ್ಯೇತೆ ವಿತರಾಮಿತೆ. ನೋಡಿ, ಇಲ್ಲಿ ಒಂದು ಹಂತದ ಪದ್ಯ ಮುಗಿತು, ಮತ್ತೆ ಗದ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ತದನು ಮಾನಸ ಸರ ಪ್ರಸೃತಾಂ ಸರಯೂಮತಿಕ್ರಮ್ಯ ವೃತ್ರವಧ ಪ್ರವೃದ್ಧ ವೃದ್ಧಶ್ರವ ಪಂಕಕ್ಷಾಲನ ಲಬ್ಧ ಮಲಯೋ ಮಲದ ಕರುಷ ನಾಮ್ನೋ ಜನಪದಯೋ ಸೀಮ್ನಿ ಕೃತ ಪದಯೋ ದಾಶರಥ್ಯೋ ಪುನರಪಿ ಏವಂ ಅಬ್ರವೀತ್. ಈಗ ನೋಡಿ, ಅಯೋಧ್ಯೆಯ ಭಾಗವನ್ನು ದಾಟಿ ಅಯೋಧ್ಯೆಯ ಗಡಿಯಲ್ಲಿರ್ತಕ್ಕಂಥ ನದಿ ಸರಯೂ ಅಂತ. ತದನು ತದನಂತರಂ, ಹೋಗ್ತಾ ಹೋಗ್ತಾ ರಾಮನಿಗೆ ಈ ವಿದ್ಯೆಗಳನ್ನು ಕಲಿಸ್ಕೊಡ್ತಾ ಅಲ್ಲಿ ಮುಂದಕ್ಕೆ ಮುಂದೆ ಒಂದು ನದಿ ಸಿಗುತ್ತೆ. ತಸ್ಯಾಹ ನದ್ಯಾಹ ನಾಮ ಸರಯೂ ಇತಿ. ಸರಯೂ ನದಿ ಮಾನಸ ಸರ ಪ್ರಸೃತ. ಹಿಮಾಲಯದಲ್ಲಿರ್ತಕ್ಕಂತಹ ಮಾನಸ ಸರೋವರ, ಆ ಮಾನಸ ಸರೋವರದಲ್ಲಿ ಹುಟ್ಟತಕ್ಕಂಥ ನದಿಗಳಲ್ಲಿ ಸರಯೂ ಎಂಬತಕ್ಕಂಥದ್ದು ಒಂದು ನದಿ. ಆ ಸರಯೂಂ ಅತಿಕ್ರಮ್ಯ ತೀರ್ಥ, ಅದನ್ನು ದಾಟಿ ಸರಯೂ ನದಿಯನ್ನು ದಾಟ್ತಾರೆ. ಮುಂದೆ ಮುಂದೆ ಕಾಡು ಸಿಗ್ತಾ ಹೋಗುತ್ತೆ. ಮುಂದೆ ಒಂದು ಘಟನೆಯನ್ನು ಹೇಳ್ತಾರೆ, ಎರಡು ಊರುಗಳು ಸಿಗ್ತಕ್ಕಂಥದ್ದು. ವೃತ್ರವಧ ಪ್ರವೃದ್ಧ ವೃದ್ಧಶ್ರವ ಅಂತ. ವೃದ್ಧಶ್ರವ ಅಂತ ಹೇಳಿದರೆ ಇಂದ್ರ, ದೇವೇಂದ್ರನಿಗೆ ವೃದ್ಧಶ್ರವ ಅಂತ ಕರೆದ್ರು. ಈ ವೃದ್ಧಶ್ರವನಾಗಿರ್ತ ಅಂದರೆ ವೃದ್ಧಾನ್ ಶೃಣೋತಿ ಇತಿ ವೃದ್ಧಶ್ರವ, ಹಿರಿಯರ ಮಾತನ್ನು ಕೇಳ್ತಕ್ಕಂಥವನು, ಆದ್ದರಿಂದ ಅವನಿಗೆ ವೃದ್ಧಶ್ರವ ಅಂತ. ವೃತ್ರಾಸುರ ಎಂಬತಕ್ಕಂಥ ಒಬ್ಬ ರಾಕ್ಷಸನನ್ನು ವಧೆ ಮಾಡ್ತಾರೆ. ವೃತ್ರಾಸನ ಒಂದು ಸೂಕ್ಷ್ಮವಾದ ಪರಿಚಯ ಏನಂದರೆ,
ಶುಕ್ರಾಚಾರ್ಯರ ಮಗ ತ್ವಷ್ಟ ಅಂತ ಇರ್ತಾನೆ. ಆ ತ್ವಷ್ಟ ಇಂದ್ರನನ್ನು ಸಂಹಾರ ಮಾಡಬೇಕು ಅಂಥೇಳಿ ಒಂದು ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ. ಆ ಯಜ್ಞದಲ್ಲಿ ಒಂದು ಒಬ್ಬ ಮಗನನ್ನು ಪಡಿತಾನೆ, ಅವನ ಹೆಸರು ವೃತ್ತ. ಅಲ್ಲಿ ಇಂದ್ರಶತ್ರುರ್ ವರ್ಧಸ್ವ ಅಂತ ಹೇಳುವಾಗ ಸ್ವರದಲ್ಲಿ ವ್ಯತ್ಯಾಸವಾಗ್ಬಿಟ್ಟು ಇಂದ್ರನೇ ಬೆಳೆಯುವಂತೆ ಆಯಿತು. ನಿಜವಾಗಿ ಇಂದ್ರನಿಗೆ ಶತ್ರುವಾಗುವಂಥವನು ತಾನು ವೃದ್ಧಿಸಬೇಕು, ಅವನು ಬೆಳಿಬೇಕು ಅಂತ ಹೇಳಿಬಿಟ್ಟು ಇಂದ್ರಶತ್ರುರ್ ವರ್ಧಸ್ವ ಅಂತ ಸ್ವರದಲ್ಲಿ ಲೋಪ ಮಾಡಿ ಹೇಳಿದ್ರಿಂದಾಗಿ ವೃತ್ರಾಸುರ ಇಂದ್ರನ ಶತ್ರುವಾಗಿ ಬೆಳೆಯೋದ್ರ ಬದಲಿಗೆ ವೃತ್ರಾಸುರನ ಶತ್ರುವಾಗಿ ಇಂದ್ರ ಬೆಳೆದ ಅಂತ ಬರುತ್ತೆ. ಶಿಕ್ಷಾದಲ್ಲಿ ಈ ಸ್ವರವನ್ನು ತಪ್ಪಾಗಿ ಹೇಳಿದರೆ ಅದರಿಂದ ಎಂತೆಂತಹ ದೋಷಗಳು, ಅಪರಾಧಗಳು, ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಯಥೇಂದ್ರ ಶತ್ರು ಸ್ವರತೋಪರಾಧ ಅಂತ ಬರುತ್ತೆ. ಹೀಗಾಗಿ ಈ ಇಂದ್ರ ಬೆಳೀತಾನೆ. ಬೆಳೆದ ನಂತರ ಇಂದ್ರನಿಂದ ವೃತ್ರಾಸುರ ಕೊಲ್ಲಲ್ಪಡ್ತಾನೆ. ಇಂದ್ರೇಣ, ಈ ಮಂತ್ರಸ್ವರದ ವ್ಯತ್ಯಾಸದಿಂದಾಗಿ ಇಂದ್ರೇಣ ವೃತ್ರಾಸುರ ಹತಃ. ಆ ವೃತ್ರಾಸುರನನ್ನು ಕೊಲ್ಲೋದಕ್ಕಾಗಿಯೂ ಕೂಡ ಯಾವುದೇ ಆಯುಧ, ಸಾಮಾನ್ಯ ಆಯುಧಗಳು ಆಗೋದಿಲ್ಲ. ಅದಕ್ಕೆ ಇಂದ್ರ ಒಂದು ವಜ್ರಾಯುಧ ಎಂಬತಕ್ಕಂಥ ಆಯುಧವನ್ನು ಸಿದ್ಧ ಮಾಡ್ತಾನೆ. ಆ ವಜ್ರಾಯುಧ ನಾವು ಕಥೆಯನ್ನು ಕೇಳಿದ್ದೇವೆ ಅಲ್ವೇ, ದಧೀಚಿ ಮಹರ್ಷಿಗಳು ಅಂತ ಮಹಾ ತಪಸ್ವಿಗಳು, ಅವರು ಅವರ ಬೆನ್ನೆಲುಬೇನಿದೆ ಅದನ್ನು ಪಡೆದು ಅವರಿಂದ ಅವರು ಬದುಕಿರುವಾಗಲೇ ಅವರನ್ನು ಕೇಳ್ತಾನೆ. ಅವರು ಯೋಗ ಮಾರ್ಗದಿಂದ ಪ್ರಾಣತ್ಯಾಗ ಮಾಡಿ ತನ್ನ ಬೆನ್ನೆಲುಬುಗಳನ್ನು ಅವನಿಗೆ ಆಯುಧವನ್ನು ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಅದರಿಂದ ಇಂದ್ರ ವಜ್ರಾಯುಧ ಎಂಬತಕ್ಕಂಥ ಆಯುಧವನ್ನಾಗಿ ಮಾಡಿಕೊಂಡು ಮುಂದೆ ಅನೇಕ ರಾಕ್ಷಸರ ಸಂಹಾರಕ್ಕೆ ಉಪಯೋಗಿಸ್ಕೊಳ್ತಾನೆ. ಅದರಲ್ಲಿ ಮುಖ್ಯವಾಗಿ ವೃತ್ರಾಸುರನ ಸಂಹಾರಕ್ಕಾಗಿ ಇದನ್ನು ಉಪಯೋಗಿಸ್ತಾನೆ. ಆದ್ದರಿಂದ ಇಲ್ಲಿ ವೃತ್ರವಧ, ಆ ವೃತ್ರನ ವಧೆಯಿಂದ ಪ್ರವೃದ್ಧ ವೃದ್ಧಶ್ರವ, ವೃದ್ಧಶ್ರವ ಪ್ರವೃದ್ಧ ಅಂದರೆ ವೃದ್ಧಶ್ರವನ ಪಾಪ ಬೆಳೆಯಿತು ಅಂತ ಹೆಚ್ಚಾಯಿತು. ಎಷ್ಟಂದರೂ ಕೂಡ ಬ್ರಹ್ಮಹತ್ಯಾ ದೋಷ ಅವನಿಗೆ ಬಂಟ್ಕೊಂಡಿರುತ್ತೆ. ಆದ್ದರಿಂದ ಆ ವೃತ್ರನನ್ನು ಕೊಂದಿದ್ದರಿಂದಾಗಿ ಆ ಪಾಪ ಇಂದ್ರನಿಗೆ ಅಂಟ್ಕೊಂಡು ಅವನು ಅವನ ಆಯುಧಕ್ಕೆ ಅಂದರೆ ವಜ್ರಾಯುಧಕ್ಕೆ ಅದರ ಕೆಸರು ಅಂದರೆ ಅದರ ರಕ್ತ ಮಜ್ಜಾದಿಗಳು ಅಂಟ್ಕೊಂಡಿತ್ತು ವೃತ್ರಾಸುರನ ಶರೀರದ್ದು. ಅದನ್ನು ಎಲ್ಲಿ ತೊಳೆದರೂ ಕೂಡ ಹೋಗ್ತಾ ಇರಲಿಲ್ವಂತೆ. ಆಗ ಬಂದು ಈ ಸರಯೂ ನದಿಯಲ್ಲಿ ತೊಳೆದಾಗ ಆ ವೃದ್ಧಶ್ರವ ಪಂಕ ಕ್ಷಾಲನ ಲಬ್ಧಮಲಯೋ. ಇಲ್ಲಿ ಪಂಕ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಪಂಕ ಅನ್ನಕ್ಕೆ ಪಾಪ ಅನ್ನೋ ಅರ್ಥವೂ ಕೂಡ ಇದೆ, ಕೆಸರು ಅನ್ನೋ ಅರ್ಥವೂ ಕೂಡ ಇದೆ. ಈ ವಜ್ರಾಯುಧಕ್ಕೆ ಅಂಟಿರ್ತಕ್ಕಂಥ ಕೆಸರನ್ನು ತೊಳೆದ, ಅದು ತೊಳೆದು ಹೋಯಿತು, ಜೊತೆಗೆ ವೃತ್ರಾಸುರನನ್ನು ಕೊಂದಿರತಕ್ಕಂತಹ ಪಾಪವು ಇಂದ್ರನಿಂದ ಬಿಡುಗಡೆಯಾಯಿತು. ಆ ತೊಳೆದಿರ್ತಕ್ಕಂತಹ ಕೆಸರು ಹೋಗಿ ಸೇರಿಕೊಂಡು ಪಂಕ ಕ್ಷಾಲನ, ಆ ಸರಯೂ ನದಿಯಲ್ಲಿ ಅದನ್ನು ತೊಳೆದಿದ್ದರಿಂದ ಲಬ್ಧ ಮಲಯೋಹೋ, ಆ ಕೊಳೆ ಕೆಸರು ಹೋಗಿ ಹೋಗಿ ಒಂದು ಕಡೆ ಸೇರಿಕೊಂಡು ಎರಡು ಊರಾಗಿ ಪರಿಣಮಿಸಿದ್ವಂತೆ. ಮಲದ ಕರುಷ ನಾಮ್ನೋಹೋ ಜನಪದೋಹು, ಒಂದು ಭಾಗಕ್ಕೆ ಮಲದ ಅಂತ ಹೆಸರು ಬಂತು, ಮತ್ತೊಂದು ಭಾಗಕ್ಕೆ ಕರುಷ ಅಂತ ಹೆಸರು ಬಂತು. ಈ ಕೊಳೆಯೇ ಸೇರಿ ವೃತ್ರಾಸುರನ ವಧೆಯಿಂದ ಉಂಟಾದ ಇಂದ್ರನ ಪಾಪವನ್ನು ಮತ್ತು ವಜ್ರಾಯುಧಕ್ಕಂಟಿದ ಆ ರಕ್ತ ಮಾಂಸ ಮೇಧಸ್ಸುಗಳೇನಿತ್ತೆ ಏನಿತ್ತೋ ಅದನ್ನು ತೊಳೆದ್ನಲ್ಲ, ಅದು ಹೋಗಿ ಒಂದು ಕಡೆಗೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಎರಡು ಊರುಗಳಾದವು. ಒಂದು ಊರ ಹೆಸರು ಮಲದ ಅಂತ, ಇನ್ನೊಂದು ಊರ ಹೆಸರು ಕರುಷ. ಮಲದ ಕರುಷ ನಾಮ್ನೋಹೋ ಜನಪದೋಹೋ ಸೀಮ್ನಿ. ಈಗ ಆ ಊರಿನ ಸೀಮೆಗೆ ಅಂದರೆ ಅದರ ಗಡಿಗೆ ಬಂದಿದ್ದಾರೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೆ. ಕೃತ ಪದಯೋಹೋ ದಾಶರಥ್ಯೋಹೋ, ದ್ವಿವಚನ ಇಲ್ಲಿ, ರಾಮ ಲಕ್ಷ್ಮಣರು ಬಂದಿದ್ದರಿಂದ ಕೃತ ಪದಯೋಹೋ ದ್ವಿವಚನ. ದಾಶರಥ್ಯೌ ದಾಶರಥಿ ದಾಶರಥಿ ದಾಶರಥ ದಾಶರಥ್ಯ ಅಂತ ಇಕಾರ ಅಂತ ಪುಲ್ಲಿಂಗ ಇಲ್ಲಿ. ದಶರಥಸ್ಯ ಅಪತ್ಯಂಪುಮಾನ್ ದಾಶರಥಿ ಅಂತ ಇನ್ ಪ್ರತ್ಯಯ ಬಂದ್ಬಿಟ್ಟು
ದಾಶರಥಿ ಅಂತ ಆಗಿದೆ, ತದ್ಧಿತ ಪ್ರತ್ಯಯ ಇದೆ. ಇದು ದ್ವಿವಚನ ಷಷ್ಠಿ ವಿಭಕ್ತಿ. ದಾಶರಥ್ಯೋ ಪುನರಪಿ ಏವಂ ಅಬ್ರವೀತ್, ಮತ್ತೆ ಹೀಗೆ ಹೇಳ್ತಾರೆ. ಅಂದರೆ ಮಲದ ಕರುಷ ಎಂಬತಕ್ಕಂಥ ಎರಡು ಊರುಗಳಿಗೆ ಬಂದು ಅವರು ಹೆಜ್ಜೆ ಇಟ್ಟಿದ್ದಾರೆ ಆ ಊರನ್ನು ತಲುಪಿದಾಗ. ಹಾಗೆ ಮುಂದೆ ಮುಂದಕ್ಕೆ ಹೋದಾಗ ಹೋದಾಗೂ ಆಯಾ ಪ್ರದೇಶದ ಕಥೆಗಳನ್ನು ಹೇಳ್ಕೊಂಡು ಬರ್ತಾರೆ ವಿಶ್ವಾಮಿತ್ರರು. ಪುನರಪ್ಯೇವಂ ಅಬ್ರವೀತ್. ಈಗ ಒಂದು ಪದ್ಯ ಬರುತ್ತೆ ಮತ್ತೆ ಮುಂದೆ, ಯಾಕೆಂದರೆ ಇದು ಚಂಪು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ವಿ. ಚಂಪು ಅಂದರೆ ಗದ್ಯ ಪದ್ಯ ಮಿಶ್ರವಾಗಿರುತ್ತೆ. ಒಂದು ಗದ್ಯ ಕೇಳಿ ಆನಂದ ಪಟ್ಟಾಗ ಮತ್ತೊಂದು ಪದ್ಯ ಬರುತ್ತೆ, ಆ ಪದ್ಯದಲ್ಲಿರ್ತಕ್ಕಂಥ ಸ್ವಾರಸ್ಯ ನಮಗೆ ಸಂತೋಷ ಕೊಡುತ್ತೆ. ಯಕ್ಷಸ್ಸು ಕೇತುರ್ ದ್ರೋಹಿಣ ಪ್ರಸಾದಾತ್ ಲೇಭೇ ಸುತಾಂ ಕಾಮಪಿ ತಾಟಕಾಖ್ಯಾಂ ಸುಂದಕ್ಕಿಲೈನಾಂ ಪರಿಣೀಯತಸ್ಯಾಂ ಮಾರೀಚನೀಚಂ ಜನಯಾಂ ಬಭೂವ. ಈಗ ಪದವಿಭಾಗ ನೋಡಿ. ಯಕ್ಷ ಸುಕೇತು ದ್ರುಹಿಣ ಪ್ರಸಾದಾತ್ ಲೇಭೇ ಸುತಾಂ ಕಾಂ ಅಪಿ ತಾಟಕಾಖ್ಯಾಂ ಸುಂದಹ ಕಿಲ ಏನಾಂ ಪರಿಣೀಯ ತಸ್ಯಾಂ ಮಾರೀಚನೀಚಂ ಜನಯಾಂ ಬಭೂವ. ಯಕ್ಷಸ್ಸುಕೇತು, ಇದರ ಅನ್ವಯವನ್ನು ನಾವು ನೋಡೋಣಂತೀಗ. ಸುಕೇತು ಯಕ್ಷ ದ್ರುಹಿಣ ಪ್ರಸಾದಾತ್ ತಾಟಕಾಖ್ಯಾಂ ಕಾಮಪಿ ಸುತಾಂ ಲೇಭೆ ಸುಂದಹ ಏನಾಂ ಪರಿಣೀಯ ತಸ್ಯಾಂ ಮಾರೀಚನೀಚಂ ಜನಯಾಂ ಬಭೂವ ಕಿಲ. ಸುಕೇತು ಯಕ್ಷ, ಸುಕೇತು ಇತಿ ಯಕ್ಷಸ್ಯ ನಾಮ. ಈ ಯಕ್ಷರು ಇವರೆಲ್ಲ ದೇವಯೋನಿ ವಿಶೇಷ. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ ಇವರೆಲ್ಲರೂ ಕೂಡ ದೇವತೆಗಳಷ್ಟೇ ಕೆಲವು ನಿಗ್ರಹಾನುಗ್ರಹ ಶಕ್ತಿ ಉಳ್ಳವರು, ಮಾಯಾವಿಗಳು. ಅಂತಹ ಶಕ್ತಿ ಉಳ್ಳ ಒಬ್ಬ ಯಕ್ಷ. ಯಕ್ಷಸ್ಯ ನಾಮ ಸುಕೇತು. ಇವನು ದ್ರುಹಿಣ ಪ್ರಸಾದ, ದ್ರುಹಿಣ ಅಂದರೆ ಬ್ರಹ್ಮ. ಬ್ರಹ್ಮನನ್ನು ಕುರಿತು ಈ ಸುಕೇತು ತಪಸ್ಸು ಮಾಡ್ತಾನೆ. ಬ್ರಹ್ಮ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಅಂದರೆ ಸುಕೇತು ತಪಸ್ಸು ಮಾಡಿದ್ದು ಸಂತಾನಾರ್ಥ, ಸಂತಾನಕ್ಕಾಗಿ ಅವನು ತಪಸ್ಸು ಮಾಡ್ತಾನೆ. ಆಗ ಬ್ರಹ್ಮ ಅವನಿಗೆ ವರವನ್ನು ಕೊಡ್ತಾನೆ. ನಿನಗೆ ಪುತ್ರವಲ್ಲ, ಪುತ್ರನಲ್ಲ, ಪುತ್ರಿ ಜನಿಸ್ತಾಳೆ ಅಂತ. ಯಕ್ಷಸ್ಸುಕೇತು ದ್ರುಹಿಣ ಪ್ರಸಾದಾತ್ ಬ್ರಹ್ಮಣ ಅನುಗ್ರಹಾತ್ ತಾಟಕಾಖ್ಯಾಂ ಕಾಮಪಿ ಸುತಾಂ ಲೇಭೇ. ಆ ಸುತ ಮಗಳು ಜನಿಸಿದ್ಲಲ್ಲ, ಅವಳಿಗೆ ತಾಟಕ ಅಂತ ಹೆಸರಿಟ್ಟ. ತಾಟಕ ಇತಿ ಆಖ್ಯಾ ಯಸ್ಯಾಹ ಸಾ ತಾಟಕಾಖ್ಯಾ. ಆಖ್ಯಾ ಅಂದರೆ ನಾಮ ಅಂತ. ತಾಟಕ ಎಂಬ ಹೆಸರುಳ್ಳ ಮಗಳನ್ನು ಪಡೆದ, ಬ್ರಹ್ಮನ ಅನುಗ್ರಹದಿಂದ ತಾಟಕ ಎಂಬತಕ್ಕಂಥ ಮಗಳನ್ನು ಲೇಭೆ ಲಭದಾತುವಿನ ಲಿಟ್ಲಕಾರ. ಲೇಭೆ ಲೇಭಾತೆ ಲೇಭಿರೆ, ಇದು ಆತ್ಮನೇ ಪದ, ಪ್ರಥಮ ಪುರುಷ ಏಕವಚನ. ಸುಕೇತು ಯಕ್ಷ ದ್ರುಹಿಣ ಪ್ರಸಾದಾತ್ ತಾಟಕಾಖ್ಯಾಂ ಕಾಮಪಿ ಸುತಾಂ ಲೇಭೆ. ಆಮೇಲೆ ಏನಾಯಿತು? ಸುಂದಹ ಏನಾಂ ಪರಿಣೀಯ ತಸ್ಯಾಂ ಮಾರೀಚನೀಚಂ ಜನಯಾಂ ಬಭೂವ. ಈ ತಾಟಕೆಯನ್ನು ವಿವಾಹವಾದವನು ಸುಂದಹ ಎಂಬತಕ್ಕಂಥ ಇನ್ನೊಬ್ಬ. ಸುಂದಹ ಏನಾಂ ಪರಿಣೀಯ, ಏನಾಂ ತಾಟಕಾಂ ಪರಿಣೀಯ ವಿವಾಹಂ ಕೃತ್ವ. ಅವಳ ವಿವಾಹವಾದ ಮೇಲೆ ಒಬ್ಬ ಮಗ ಜನಿಸ್ತಾನೆ, ಅವನಿಗೆ ಹೆಸರು ಮಾರೀಚ. ಅದಕ್ಕೆ ವಿಶೇಷಣ ಅಂತ ಇರ್ತಾರೆ, ಮಾರೀಚ ನೀಚಂ ಜನಯಾಂ ಬಭೂವ. ಮಾರೀಚನೆಂಬ ನೀಚನನ್ನು ಅವನು ಜನ್ಮ ನೀಡಿದ ನೀಚನಿಗೆ ಅಂತ. ಮಾರೀಚನ ಕಥೆ ನಮಗೆ ಎರಡು ಕಡೆಗಳಲ್ಲಿ ಬರುತ್ತೆ. ಒಂದು ಇಲ್ಲಿ
ಈ ಬಾಲಕಾಂಡದಲ್ಲಿ ರಾಮನ ಬಾಣಕ್ಕೆ ತುತ್ತಾಗಿ ಮಾರೀಚ ದೂರ ಹೋಗಿ ಸಮುದ್ರದ ತೀರದಲ್ಲಿ ಬಿದ್ದ ಅಂತ. ಮುಂದೆ ಅರಣ್ಯಕಾಂಡದಲ್ಲಿ ಇದೇ ಮಾರೀಚನನ್ನು ರಾವಣ ಹೋಗಿ ಆಶ್ರಯಿಸಿ ಸೀತಾ ಅಪಹರಣಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳ್ತಾನೆ. ಅವನಲ್ಲಿ ಮಾಯಾ ಮೃಗದ ರೂಪದಲ್ಲಿ, ಮಾಯಾ ಜಿಂಕೆಯ ರೂಪದಲ್ಲಿ ರಾವಣನಿಗೆ ಸಹಾಯ ಮಾಡಿ ರಾಮನ ಬಾಣಕ್ಕೆ ಆಹುತಿಯಾಗಿ ಸಾಯ್ತಾನೆ ಮಾರೀಚ. ಇದರಲ್ಲಿ ರಾವಣನಿಗೆ ಉಪದೇಶ ಮಾಡ್ತಕ್ಕಂಥದ್ದು ಭಾಗ ತುಂಬ ಚೆನ್ನಾಗಿದೆ ರಾಮಾಯಣದಲ್ಲಿ, ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ. ಇಲ್ಲೂ ಕೂಡ ಕೆಲವು ಭಾಗ ಅರಣ್ಯಕಾಂಡದಲ್ಲಿ ಬರುತ್ತೆ. ಪ್ರಸ್ತುತ ಮಾರೀಚನ ಹೆಸರು ಮಾತ್ರ ನಮಗಿಲ್ಲಿ ಬಂದಿದೆ. ಸುಂದಹ ಏನಾಂ ಪರಿಣೀಯ ಏಷಾ ಏತೇ ಏತಾಹ, ಏತತ್ ಶಬ್ದ ಸ್ತ್ರೀಲಿಂಗ, ಇದರ ದ್ವಿತೀಯ ವಿಭಕ್ತಿ. ಏನಾಂ ಪರಿಣೀಯ ಮಾರೀಚ ನೀಚಂ ಜನಯಾಂ ಬಭೂವ, ಮಾರೀಚ ಎಂಬತಕ್ಕಂಥ ನೀಚನನ್ನು ಹುಟ್ಟಿಸಿದ. ಜನಯಾಂ ಬಭೂವ, ಇದು ಲಿಟ್ಲಕಾರ. ಇನ್ನು ಇದರ ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣಂತೆ. ಧನ್ಯವಾದ.